ಧಾರವಾಡ ಲೋಕಸಭಾ ಕ್ಷೇತ್ರವನ್ನು ಕಾವೇರುವಂತೆ ಮಾಡಿದಂತಹ ದಿಂಗಾಲೇಶ್ವರ ಶ್ರೀಗಳು ಆರಂಭದಲ್ಲಿಯೇ ಶಸ್ತ್ರತ್ಯಾಗ ಮಾಡಿದ್ದಾರೆ. ಗುರುಗಳೀಗ ತಾವು ನಾಮಪತ್ರ ವಾಪಸ್ ಪಡೆದಿದ್ದೀರಿ, ಏನು ರೀಸನ್? ಶಸ್ತ್ರತ್ಯಾಗವನ್ನು ನಾನು ಮಾಡಿಲ್ಲ, ನಾಮಪತ್ರವನ್ನು ಮಾತ್ರ ಹಿಂಪಡೆದಿದ್ದೇನೆ. ಧರ್ಮಯುದ್ಧದ ಶಸ್ತ್ರವನ್ನು ಈಗೂ ಕೂಡ ಹಿಡ್ಕೊಂಡಿದ್ದೇನೆ. ಯಾವುದಕ್ಕೆ ಧರ್ಮಯುದ್ಧ ಅಂತ ನಾನು ಘೋಷಣೆ ಮಾಡಿದ್ದೇನೆ, ಅದನ್ನು ಈಗೂ ಕೂಡ ಮುಂದುವರಿಸ್ತೇನೆ, ಮುಂದೂ ಕೂಡ ಮುಂದುವರಿಸ್ತೇನೆ. ನಾಮಪತ್ರವನ್ನು ಮಾತ್ರ ಹಿಂಪಡೆದಿದ್ದೇನೆ ಹೊರತಾಗಿ ಹೋರಾಟದಿಂದ ಹಿಂಸರದಿಲ್ಲ, ಸರಿಯೋದಿಲ್ಲ. ಅಲ್ಲ, ಇದ್ರ ಹಿಂದೇನಾದರೂ ಅಂದರೆ ತಮ್ಮ ಈ ಏನು ನಾಮಪತ್ರ ವಾಪಸ್ ಪಡೆದಿದ್ರೆ ಕಾಣದ ಕೈಗಳೇನಾದರೂ ಇದಾವ ಅಂತ? ಯಾಕಂದರೆ ತಾವು ಹೇಳ್ತಿದ್ರಿ ಈ ಭೂಮಿ ಮೇಲೆ ಯಾರೂ ಹುಟ್ಟಿಲ್ಲ, ನನ್ನನ್ನು ವಾಪಸ್ ಪಡೀಲ ಮಾಡಂಥವ್ರಂತ. ಹೋರಾಟದಿಂದ ಹಿಂದಕ್ಕೆ ಸರಿಸೋರು ಈಗೂ ಕೂಡ ಯಾರೂ ಇಲ್ಲ. ಕಣದಿಂದ ಹಿಂದಕ್ಕೆ ಸರ್ಕೋಬೇಕು ಅಂತೇಳಿ ನಮ್ಮ ಗುರುಗಳು ಅಪ್ಪನೆಯನ್ನು ಮಾಡಿದರು. ಗುರುವಾಕ್ಯ ಪರಿಪಾಲನೆ ಮಾಡಬೇಕು ಅಂತ ನಮ್ಮ ಧರ್ಮ ಸಿದ್ಧಾಂತದಲ್ಲಿ ಇದೆ. ಹಾಗಾಗಿ ಅದು ಒಂದು ಕಾರಣಕ್ಕಾಗಿ ನಾಮಪತ್ರವನ್ನು ಹಿಂಪಡೆದಿದ್ದೇವೆ. ಆದರೆ ಹೋರಾಟದಿಂದ ಹಿಂಪಡೆದಿಲ್ಲ, ಹಿಂದಕ್ಕೆ ಸರದಿಲ್ಲ. ಕಾಣದ ಕೈ, ಕಾಣುವ ಕೈ, ಎರಡೂ ಕೈ ಅಂಥ ಕೈಗಳು ನಮ್ಮ ಹಿಂದೆ ಮುಂದೆ ಇಂದೂ ಇಲ್ಲ, ಮುಂದೂ ಇರುವುದಿಲ್ಲ. ಈಗ ತಮ್ಮ ಗುರಿ ಇದ್ದಿದ್ದೆ ಏನು ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸ್ತೀನಿ ಅನ್ನೋ ಒಂದು ಗುರಿ ಇತ್ತು, ಬಟ್ ಅದಕ್ಕೆ ಹಿನ್ನಡೆ ಆಗ್ತಾ ಅಂತ ಅನ್ಸಲ್ವಾ? ಅದಕ್ಕೆ ಯಾವಾಗಲೂ ಕೂಡ ಮುನ್ನಡೆ ಇರ್ತದೆ ಹೊರತಾಗಿ ಅದಕ್ಕೆ ಹಿನ್ನಡೆ ಅಂತಕ್ಕಂಥದ್ದು ಇರೋದಿಲ್ಲ. ಅದು ಮುನ್ನಡೆಯಲ್ಲೇ ಸಾಕ್ತಿರ್ತದೆ. ಇನ್ನಷ್ಟು ಆ ಧರ್ಮಯುದ್ಧಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಈಗ ಒಂದು ನೇಹಾ ಸಾವಿನ ಪ್ರಕರಣದ ನಂತರ ಈ ರೀತಿಯ ಒಂದು ಸಡನ್ ಬೆಳವಣಿಗೆ ಅಂದರೆ ತೆರವು ಪಡ್ಕೊಂತು ಅಂದರೆ ಅದಕ್ಕೆ ಏನಾದರೂ ಅದೇ ರೀಸನ್ ಅಂತಾರ? ಯಾವುದೇ ಹೋರಾಟಗಳು ಸಂದರ್ಭಕ್ಕೆ ತಕ್ಕಂಗೆ ಸ್ವಲ್ಪ ರೂಪಾಂತರ ಆಗತಕ್ಕಂತಹದ್ದು ಸಹಜ. ಯಾಕಂದ್ರೆ ಅಲ್ಲಿ ಒಂದು ರಾಜಕೀಯೀಕರಣ ಮಾಡುವಂತಹದ್ದು ಅಥವಾ ಪೊಲಿಟಿಸೈಸ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ, ಅದನ್ನು ನಾನು ಖಂಡಿಸಿದ್ದೇನೆ. ಹೆಣದ ಮೇಲೆ ಚುನಾವಣೆಯನ್ನು ಮಾಡ್ತಕ್ಕಂಥದ್ದು, ಆ ಜೀವವನ್ನೇ ಚುನಾವಣೆಗೆ ಅಸ್ತ್ರವನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ಅಮಾನವೀಯವಾಗಿರ್ತಕ್ಕಂಥ ಘಟನೆ ಅನ್ನುವಂಥದ್ದನ್ನು ನಾನು ಹೇಳಿದ್ದೇನೆ. ಯಾವುದೇ ಪಕ್ಷಗಳು ಆ ಸಾವನ್ನು ಚುನಾವಣೆಗೆ ಬಳಸಿಕೊಳ್ತಕ್ಕಂಥದ್ದು ಅದು ನಾಚಿಕೆಗೇಡಿನ ಸಂಗತಿ ಅಂತಕ್ಕಂಥದ್ದನ್ನು ಹಿಂದೂ ಹೇಳಿನಿ, ಈಗೂ ಹೇಳ್ತೀನಿ. ಯತ್ನಾಳ್ ಅವರು ಒಂದು ಆರೋಪ ಮಾಡಿದರು ಅಂದರೆ ತಾವು ಏನು ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಅಂದರೆ ಹಣ ತೆಗೆದುಕೊಂಡು ಏನಂದರೆ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನೋದು. ಅವರಿಗೆ ಆತ್ಮಸಾಕ್ಷಿ ಇತ್ತು ಅಂತಂದರೆ ಯಾರ ಕಡೆಯಿಂದ ತೆಗೆದುಕೊಂಡಿದ್ದೇನೆ, ಎಲ್ಲಿ ತೆಗೆದುಕೊಂಡಿದ್ದೇನೆ, ಎಷ್ಟು ತೆಗೆದುಕೊಂಡಿದ್ದೇನೆ, ನಾಳೆ ಬಂದು ಅದನ್ನು ಪ್ರಕಟ ಮಾಡಬೇಕು ಅವರು. ಅವ್ರಿಗೆ ನಾನು ಇಷ್ಟೇ ಹೇಳ್ಕೊಳ್ಳೋದು, ನಾನು ಹೇಳೋದು ಇಷ್ಟೇ, ಎಲ್ಲ ಜನಗಳವ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಬ್ರೈನ್ಲೆಸ್ ಬಾಡಿ ಅದು ಅಂತ ಹೇಳ್ತಾ ಇದ್ದಾರೆ. ಹಂಗಾಗಬಾರ್ದು. ಅವ್ರಿಗೊಂದು ದೊಡ್ಡ ವ್ಯಕ್ತಿತ್ವ ಐತಿ, ಆ ವ್ಯಕ್ತಿತ್ವವನ್ನು ಉಳಿಸ್ಕೋಬೇಕು. ಕೇಂದ್ರ ಮಟ್ಟದಲ್ಲಿ ಹೋಗಿ ರಾಜಕಾರಣ ಮಾಡಿ ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ ಅನಾಗರಿಕನಂಗೆ ವರ್ತನೆ ಮಾಡ್ತಕ್ಕಂಥದ್ದು ಅವ್ರ ವ್ಯಕ್ತಿತ್ವಕ್ಕೆ ಶೋಭೆ ಅಂತಕ್ಕಂಥದ್ದು ಅಲ್ಲ. ಕೊನೆಯದಾಗಿ ಏನಂದರೆ ತಾವು ಅಂದರೆ ಈ ಚುನಾವಣೆಯಲ್ಲಿ ಯಾವ ರೀತಿಯ ರೋಲ್, ತಮ್ಮ ರೋಲ್ ಏನದ? ಇದು ಕೇವಲ ನನ್ನ ಮತಕ್ಷೇತ್ರದಲ್ಲಿ ಇರುವಂತಹ ವಿಚಾರಣೆ ಹೊರತಾಗಿ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಸಂಬಂಧಪಟ್ಟ ವಿಚಾರವನ್ನು ನಾನು ಮಾತಾಡಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಯಾವುದು ಸರಿ ಕಂಡಿಲ್ವೋ ಅದು ಸರಿ ಇಲ್ಲ ಅನ್ನುವಂಥ ಮಾತನ್ನು ಸಮಾಜದ ಮುಂದೆ ಹೇಳಿದ್ದೇನೆ. ನಿರ್ಣಯವನ್ನು ಮತದಾರನಿಗೆ ಬಿಡ್ತೇನೆ, ಅಭಿಪ್ರಾಯ ಮಾತ್ರ ನಂದು. ಇದು ಲಿಂಗಾಲೇಶ್ವರ ಶ್ರೀಗಳ ಅಭಿಪ್ರಾಯದ ಒಟ್ಟಾರೆ ಏನು ಇದು, ನನ್ನ ಏನು ನಾಮಪತ್ರ ವಾಪಸ್ ಹಿಂದೆ ಯಾವುದೇ ಕಾರಣದ ಕೈಗಳಿಲ್ಲ, ಗುರುಗಳ ಆದೇಶದ ಮೇರೆಗೆ ನಾನು ವಾಪಸ್ ತೆಗೆದುಕೊಂಡೆ, ಆದರೆ ಧರ್ಮ ಇದ್ದ ಮುಂದುವರಿಸ್ತೀರ ಒಂದು ಮಾತನ್ನು ಹೇಳಿದ್ರೆ. ಕ್ಯಾಮ್ರಾಮನ್ ರವಿ ಜೊತೆ ಶಿವರಾಮ ಸುರಿ, ನ್ಯೂಸ್ 18 ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.